ಧಾರವಾಡದಲ್ಲಿ ಕಲ್ಲಂಗಡಿ ಹಣ್ಣು ನಾಶ ಪ್ರಕರಣ ಮುಸ್ಲಿಮರಿಗೆ ಅಂಗಡಿ ಇಡೋದಕ್ಕೆ ಅವಕಾಶ ನೀಡುವ ಬಗ್ಗೆ ಚರ್ಚೆ ರಾತ್ರಿ 8 ಗಂಟೆಗೆ ಸಭೆ ಕರೆದ ಆಂಜನೇಯ ದೇವಸ್ಥಾನ ಮಂಡಳಿ ನುಗ್ಗೇಕೇರಿ ದೇವಸ್ಥಾನದಲ್ಲಿ ಮುಸ್ಲಿಮರಿಗೆ ಅವಕಾಶದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ ದೇವಸ್ಥಾನಕ್ಕೆ 12 ಜನರು ಪರ್ಯಾಯ ಆಸಕ್ತರು ಇದ್ದಾರೆ ಅವರನ್ನೆಲ್ಲ ಸೇರಿಸಿ ಸಭೆ ಮಾಡಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳುತ್ತೀವಿ ಮುಸ್ಲಿಂ ಮುಖಂಡರು ಮನವಿ ಮಾಡಿಕೊಂಡಿದ್ದಾರೆ ಅಂಗಡಿ ಇಡೋದಕ್ಕೆ ಅವಕಾಶ ಕೊಡಿ ಅಂತಿದ್ದಾರೆ ಸಭೆಯ ಬಳಿಕ ನಿರ್ಧಾರ ಅಂತ ಟ್ರಸ್ಟಿ ನರಸಿಂಹರಾಯ ದೇಸಾಯಿ ಹೇಳಿದ್ದಾರೆ ನಮಗೆ ಏನು ಪ್ರಾಬ್ಲಮ್ ಇದೆ ಅದು ಗೊತ್ತಾಗಿದೆ ಅದಕ್ಕೆ ಒಂದು ಡಿಸಿಷನ್ ತಗೊಳ್ಳೋದಕ್ಕೆ ಒಂದು ಪರಿಹಾರ ಕಂಡುಹಿಡಿಯೋದಕ್ಕೆ ಇವತ್ತು ಸಾಯಂಕಾಲ ಎಲ್ಲಾ ಪರಿಯಸ್ತರದ್ದು ಮೀಟಿಂಗ್ ಕರೆದಿದ್ದೇವೆ ನಾಳೆ ಬೆಳಿಗ್ಗೆ ಏನು ಅನ್ನೋದು ಗೊತ್ತಾಗುತ್ತೆ ನಿಮಗೆ ಅಲ್ಲ ಗುರುಜಿ ಈಗ ನಿರ್ಧಾರ ತಗೊಳ್ಳೋದಿಲ್ಲ ಅಲ್ಲ ನಿಮಗೆ ದೇವಸ್ಥಾನಕ್ಕೆ 12 ಜನ ಪರಿಯಸ್ತರಿದ್ದಾರೆ ಅವರೇನು ಮನವಿ ಮಾಡಿದ್ರು ನಿಮಗೆ ನಿಮಗೆ ಭೇಟಿ ಮಾಡಕ್ಕೆ ಯಾರು ಬಂದಿದ್ರು ಅಂತ ಅವರು ಮನವಿ ಏನು ಮಾಡಿದ್ದಾರೆ ಅಂದ್ರೆ ಎಲ್ಲ ಇದೆ ತೆಂಗಿನಕಾಯಿ ಅಂಗಡಿ ಕಲ್ಲಂಗಡಿ ಅಂಗಡಿ ಹೂವಿನ ಅಂಗಡಿ ಎಲ್ಲ ಇದೆ ಅಲ್ಲ ಎಲ್ಲ ಜಾತಿಯವರು ಇದ್ದಾರೆ ಇಲ್ಲಿ ಹಿಂದೂ ಮುಸ್ಲಿಂ ತಮಿಳು ತೆಲುಗು ಎಲ್ಲರೂ ಇದ್ದಾರೆ ನಮ್ದೇನ ಉದ್ದೇಶ ಅಂದ್ರೆ ಎಲ್ಲರೂ ಸಹವರ್ತಿಯಾಗಿ ಒಂದೇ ಕುಟುಂಬದವರ ಅಣ್ಣ ತಮ್ಮ ತರ ಇರಬೇಕು ಅಂತ ನಮ್ಮ ಆಸೆ ಅದಕ್ಕೆ ಇವಾಗ ನಾನು ಇವತ್ತು ಯಾವುದೇ ಒಂದು ವಿಷಯ ಡಿಸಿಷನ್ ತಗೋಬೇಕಾದ್ರೆ ನಾನು ಒಬ್ಬನೇ ತಗೊಳ್ಳೋಂಗಿಲ್ಲ ನನ್ನ ಹಿಂದೆ 12 ಜನ ಇದ್ದಾರೆ ಎಲ್ಲರಿಗೂ ಮೀಟಿಂಗ್ ಕರೆದಿದ್ದೇನೆ ಇವತ್ತು ನಾನು ರಾತ್ರಿ ಅದಾದ್ಮೇಲೆ ಅವರಿಗೆ ನಮ್ದೇನು ಡಿಸಿಷನ್ ಇದೆ ತಿಳಿಸಿಕೊಡ್ತೇನೆ ನಮಗೆ ರಾತ್ರಿ 8 ಗಂಟೆಗೆ ಸಭೆ ಕರೆಯಲಾಗಿದೆ ನುಗ್ಗೇಕೇರಿ ದೇವಸ್ಥಾನದಲ್ಲಿ ಮುಸ್ಲಿಮರಿಗೆ ಅವಕಾಶ ನೀಡಬೇಕಾ ಬೇಡವಾ ಅನ್ನೋದರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುತ್ತೀವಿ ಅಂತ ಟ್ರಸ್ಟಿ ನರಸಿಂಹರಾಯ ಹೇಳಿದ್ದಾರೆ ಗೊತ್ತಾಗಿದೆ ಅದಕ್ಕೆ ಒಂದು ಡಿಸಿಷನ್ ತಗೊಳ್ಳೋದಕ್ಕೆ ಒಂದು ಪರಿಹಾರ ಕಂಡುಹಿಡಿಯೋದಕ್ಕೆ ಇವತ್ತು ಸಾಯಂಕಾಲ ಎಲ್ಲಾ ಪರಿಯಸ್ತರದ್ದು ಮೀಟಿಂಗ್ ಕರೆದಿದ್ದೇವೆ ನಾಳೆ ಬೆಳಿಗ್ಗೆ ಏನು ಅನ್ನೋದು ಗೊತ್ತಾಗುತ್ತೆ ನಿಮಗೆ ಅಲ್ಲ ಗುರುಜಿ ಈಗ ನಿರ್ಧಾರ ತಗೊಳ್ಳೋದಿಲ್ಲ ಅಲ್ಲ ದೇವಸ್ಥಾನಕ್ಕೆ 12 ಜನ ಪರಿಯಸ್ತರಿದ್ದಾರೆ ಅವರೇನು ಮನವಿ ಮಾಡಿದ್ರು ನಿಮಗೆ ನಿಮಗೆ ಭೇಟಿ ಮಾಡಕ್ಕೆ ಯಾರು ಬಂದಿದ್ರು ಅಂತ ಅವರು ಮನವಿ ಏನು ಮಾಡಿದ್ದಾರೆ ಅಂದ್ರೆ ಎಲ್ಲ ಇದೆ ತೆಂಗಿನಕಾಯಿ ಅಂಗಡಿ ಕಲ್ಲಂಗಡಿ ಅಂಗಡಿ ಗೊತ್ತಾಗಿದೆ ಅದಕ್ಕೆ ಒಂದು ಡಿಸಿಷನ್ ತಗೊಳ್ಳೋದಕ್ಕೆ ಒಂದು ಪರಿಹಾರ ಕಂಡುಹಿಡಿಯೋದಕ್ಕೆ ಇವತ್ತು ಸಾಯಂಕಾಲ ಎಲ್ಲಾ ಪರಿಯಸ್ತರದ್ದು ಮೀಟಿಂಗ್ ಕರೆದಿದ್ದೇವೆ ನಾಳೆ ಬೆಳಿಗ್ಗೆ ಏನು ಅನ್ನೋದು ಗೊತ್ತಾಗುತ್ತೆ ನಿಮಗೆ ಅಲ್ಲ ಗುರುಜಿ ಈಗ ನಿರ್ಧಾರ ತಗೊಳ್ಳೋದಿಲ್ಲ ಅಲ್ಲ ದೇವಸ್ಥಾನಕ್ಕೆ 12 ಜನ ಪರಿಯಸ್ತರಿದ್ದಾರೆ ಅವರೇನು ಮನವಿ ಮಾಡಿದ್ರು ನಿಮಗೆ ನಿಮಗೆ ಭೇಟಿ ಮಾಡಕ್ಕೆ ಯಾರು ಬಂದಿದ್ರು ಅಂತ ಅವರು ಮನವಿ ಏನು ಮಾಡಿದ್ದಾರೆ ಅಂದ್ರೆ ಎಲ್ಲ ಇದೆ ತೆಂಗಿನಕಾಯಿ ಅಂಗಡಿ ಕಲ್ಲಂಗಡಿ ಅಂಗಡಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.